ಅಶೋಕ್ ಆಗಲು ಸಂಜಯ್ ಗೌಡ ಸಕಲ ಸಿದ್ಧತೆ ಕಾಂಗ್ರೆಸ್ನಲ್ಲಿ ದಿಢೀರ್ ಮನೆಯಲ್ಲಿರುವ ಸಿಂಧ್ಯಾ ಹೆಸರು ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಸಿಡಿದದ್ದ ಪದ್ಮಾಭನಗರ ಕಾರ್ಯಕರ್ತರು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಣ್ಣು ನೋಡಿದ್ದ ಯಾರಂತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ ಯಾರು ಮದ್ವೆ ಕಾರ್ಡ್ ಅಂಚಿದ್ ಯಾರು ಚೌಟ್ರಿ ಕಾಸ್ ಕಟ್ಟಿದ್ದೆ ಯಾರು ತಾಲಿ ಕಟ್ಟುವಾಗ ಗಂಡ್ ಚೇಂಜ್ ಅಂತೆ ಹಂಗ ಆಗ್ಬಿಟ್ಟೈತೆ ಕಾಂಗ್ರೆಸ್ ಆರ್ ಅಶೋಕ್ ಸೆಟ್ ಮಾಡ್ಕೊಂಡ್ ಗೆಲ್ತವ್ರೆ ಸೋಲ್ಸ್ಬೇಕು ಅಂತ ಸೀರಿಯಸ್ ಆಗಿ ಡಿ ಕೆ ಶಿವಕುಮಾರ್ ಸ್ಕೀಮ್ ಹಾಕಿ ಆ ಒಕ್ಲಿ ಹುಡ್ಗ ಸಂಜಯ್ ಕರ್ಕೊಂಡ್ ಬಿಟ್ರಪ್ಪ ಆತ ಸಿಕ್ಕಿದ ಚಾನ್ಸ್ ಒಂದು ಕ್ಷೇತ್ರ ತುಂಬಾ ಎಲ್ಲ ಓಡಾಡ್ಬಿಟ್ಟು ಅಶೋಕ್ ನ ಸೋಲ್ಸ್ತೀನಿ ಅಶೋಕ್ ನ ಸೋಲ್ಸ್ತೀನಿ ಅಂತ ಒಂದು ಟ್ರೆಂಡ್ ಸೆಟ್ ಮಾಡಿದ್ರು ಕಾಂಗ್ರೆಸ್ ಅವರು ಬಂದಾಗ ಸುಮ್ನೆ ಅನ್ಕೊಂಡಿದ್ರು ಬಟ್ ಸೀರಿಯಸ್ ಆಮೇಲೆ ನೋವು ಎಲ್ಲ ಸೇರಿ ಒಂದಾಗೆ ಸಂಜಯ್ ಗೌಡ ವರ್ಸಸ್ ಆರ್ ಅಶೋಕ್ ಅನ್ನ ಆಗಿತ್ತು ಬಟ್ ಈಗ ದಿಢೀರ್ನೆ ಪಿ ಜಿ ಆರ್ ಸಿಂಧ್ಯಾ ಅಖಾಡದಲ್ಲೇ ಇಲ್ಲ ಮನೇಲಿ ಕೂತಿರೋರು ಅವ್ರ ಹೆಸರು ತೇಲ್ ಬಿಡ್ತಾವ್ರೆ ಇದೀಗ ರೊಚ್ಚಿಗೆ ಕಾರ್ಯಕರ್ತರು ಯಾಕೆ ನಮ್ಮನ್ ಬಲಿ ಕೊಡ್ತೀರ ಅದ್ರ ಜೊತೆಗೆ ಕಾಂಗ್ರೆಸ್ನವರು ಬಿಜೆಪಿ ಜೊತೆ ಮೈತ್ರಿ ಅಂತ ಘೋಷಣೆ ಮಾಡ್ಬಿಡಿ ಅಂತ ಕೂತವ್ರೆ ಆರ್ ಅಶೋಕ್ನ ಗೆಲ್ಸಕ್ಕೆ ಯಾಕೆ ಇಷ್ಟೊಂದು ಅರಿ ಕಾಂಗ್ರೆಸ್ ಬಹಿರಂಗವಾಗಿ ಆರ್ ವರ್ಷಕ್ಕೆ ಬೆಂಬಲ ಅಂತ ಹೇಳ್ಬಿಡಿ ನಾವು ಅಟ್ಲೀಸ್ಟ್ ನಾವು ಉಳಿಸ್ಕತಿವಿ ಅಂತ ಕಾಂಗ್ರೆಸ್ ಕಾರ್ಯಕರ್ತ ಅಂತವ್ರೆ ಇನ್ನೊಂದ್ ಕಡೆ ಈ ಗ್ಯಾಪ್ ಅಲ್ಲಿ ಹೌದೌದು ಕಾಂಗ್ರೆಸ್ ಹಿಂದೆ ಬರಲಿ ಅಶೋಕ್ ಬಿಜೆಪಿ ಇಂದ ನಿಂತ್ಕೊಳ್ಳಿ ನಾವು ಏನಾರ ಮಾಡ್ತೀವಿ ಅಂತ ಆಮ್ ಆದ್ಮಿ ಪಾರ್ಟಿ ಅಜಯ್ ಗೌಡ್ರು ಸ್ಕೆಚ್ ಹಾಕೊಂಡು ಕೂತವ್ರೆ ಹೌದು ಅವರು ಯು ನಲ್ಲೇ ಅಲ್ಲಿ ಕಾಲೇಜಲ್ಲಿ ಯೂನಿವರ್ಸಿಟಿ ಎಲೆಕ್ಷನ್ ಗೆದ್ದು ಯು ಕೆ ಪಾರ್ಲಿಮೆಂಟ್ ಅಲ್ಲಿ ಒಂದಿನ ಕೂತ್ ಬಂದವ್ರು ಇಲ್ಲಿ ವಿಧಾನಸೌಧಕ್ಕೆ ಕೂರ್ಬೇಕು ಅಂತ ಆಮ್ ಆದ್ಮಿ ಪಾರ್ಟಿ ಕ್ಯಾಂಡಿಡೇಟ್ ಆಗಿ ಹೋಗ್ತಾವ್ರೆ ಅಜಯ್ ಗೌಡ ಹೌದು ಅವರಪ್ಪ ನಾಗಮಂಗ್ಳದವ್ರು ಮಂಡ್ಯದವರು ಆರ್ ಅಶೋಕ್ ವಿರುದ್ಧ ಸೆಟ್ ಈಗ ಅಜಯ್ ಗೌಡ್ರು ಅಶೋಕ್ ವರ್ಸಸ್ ಅಜಯ್ ಗೌಡ ಇಲ್ಲಿ ಕಾಂಗ್ರೆಸ್ ಕತೆ ಹೇಳಲ್ಲ ಸಂಜಯ್ ಗೌಡ ಎಲ್ಲ ರೆಡಿ ಮಾಡಿರೋದಂತೆ ಸಿಂಧಿ ಅವ್ರನ್ನ ಸಿಂಗಾರ ಮಾಡಿ ಕೂರ್ಸದಂತೆ ಅದಕ್ಕೆ ನಮ್ ಡೈಲಾಗ್ ಕಾಂಗ್ರೆಸ್ಗೆ ಸಿಂಧಿ ಹಾಕಲ್ಲ ಬಿಜೆಪಿಗೆ ಚೈತ್ರ ಹಾಕಲ್ಲ ಅಲ್ವಾ ಅಂಡ್ ಎರಡನೇದು ಏನೋ ಈ ಜೆ ಡಿ ಎಸ್ ಅಲ್ಲೂ ಕೂಡ ಇದೆ ಮಂಜು ಪ್ರೊಡ್ಯೂಸರ್ ಮಂಜು ಕೆ ಮಂಜು ಕೆ ಮಂಜು ನಾನೆಲ್ಲ ರೆಡಿ ಮಾಡ್ಕೊಂಡಿ ಜೆಡಿಎಸ್ ಕಳೆದ ಬರೀ ರನರ್ಅಪ್ ಜೆಡಿಎಸ್ ಜೆಡಿಎಸ್ ಕಾಂಗ್ರೆಸ್ನವರು ಚುನಾವಣೆನ ಸೀರಿಯಸ್ ಆಗಿ ತಗೊಂಡಿಲ್ಲ ಆರ್ ಅಶೋಕ್ ಒಂದ್ ರೀತಿಯ ಎಲ್ಲರಿಗೂ ಸಲ್ಲುವ ವ್ಯಕ್ತಿ ಚುನಾವಣೆ ಮಾತ್ರ ಬಿಜೆಪಿ ಇಂದ ಇನ್ನೆಲ್ಲಾ ಪಾರ್ಟಿಗೂ ಲೀಡರ್ ಆರ್ ಅಶೋಕ್ ಆತರ ಈಗ ಅಲ್ಲಿ ಸಂಜಯ್ ಗೌಡ್ರು ಅವ್ರ ಸರ್ಕಸ್ ಯಾಕಂದ್ರೆ ಮತ್ತೆ ಪಾರ್ಟಿ ಜೋಶ್ ಬಂದಿದ್ದ ಆಕ್ಟಿವ್ ಆಗಿದೆ ಸಂಜಯ್ ಗೌಡ್ರೆ ಅಂಡ್ ಜೆ ಡಿ ಎಸ್ ಅದು ಬಿಡಿ ಅದು ಏನ್ ಬೇಕಾದ್ರು ಮಾಡ್ಕೊತಾರೆ ದೇವೇಗೌಡರು ಮನೆ ಇರೋದೇ ಅಲ್ಲಿ ಅಟ್ಲೀಸ್ಟ್ ಮನೆ ಎಮ್ ಎಲ್ ಎ ಗೆಲ್ಲಬೇಕು ಅಂತ ಅವ್ರ ಸೀರಿಯಸ್ ತಗೊಂಡಿಲ್ಲ ಅದೊಂದು ಸಮಸ್ಯೆ ಬಟ್ ಆಮ್ ಆದ್ಮಿ ಪಾರ್ಟಿ ಗೌಡ ಇವರೆಲ್ಲ ಕಾಂಗ್ರೆಸ್ ಅವರು ಬಿಜೆಪಿ ಅವ್ರದ್ದು ಜೆಡಿಎಸ್ ಆಟಗಳು ನೋಡ್ತಾ ಜನ ಈ ಅಜಯ್ ಗೌಡ ಮನ್ ಮನೆಗ್ ತಲುಪಿ ರೀಚ್ ಆಗಿ ಓಟ್ ಕೇಳಿ ನಾವು ವ್ಯವಸ್ಥೆ ಮಾಡ್ಕೊಂಡ್ರೆ ಇತ್ನ ಕೂಡ ಫೈಟ್ ಕೊಡಬಹುದು ಡಾಕ್ಟರ್ ಸಂಜಯ್ ಗೌಡ್ರು ಏನು ತಮ್ಮದೇ ಆದ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಈ ಸಲ ರಾಜಕೀಯ ಮಾಡ್ತೀನಿ ಮಾಡೇ ಬಿಡ್ತೀನಿ ಕಳ್ಕೊಂಡಿಲ್ಲ ಕಳಿಯೋ ಯತ್ನ ದಿನಕ್ಕೆ ಎಲ್ಲ ರೆಡಿ ಮಾಡುದು ನಾನು ಮನ್ ಮನೆಗೆ ಮದುವೆ ಮದ್ವೆನ ಅಂದೇ ಗಣಪ ಅಂತ ಹೌದು ಖಾಲಿ ಕಟ್ಟ ಟೈಮ್ ಅಲ್ಲಿ ನೀನಲ್ಲ ನೀನ್ ಅಲ್ಲ ಅನ್ಬಿಟ್ರೆ ಕತೆ ನಿಜ ಈಗ ಅವ್ರಿಗೂ ಗೊತ್ತು ಈ ಮಟ್ಕೆ ಕಾಂಗ್ರೆಸ್ ಪಕ್ಷನ ಹಾಳು ಮಾಡೋದ್ರ ಬದಲು ಸಿಂಧ್ಯಾ ಪ್ರಬಲ ಅಂತ ಹೇಳೋದ್ರ ಬದಲು ನಾವು ಆರ್ ಅಶೋಕ್ ನ ಕಾಂಗ್ರೆಸ್ ನಾಯಕಲ್ಲ ಸೇರಿ ಗೆಲ್ಲಿಸ್ತಾ ಇದೀವಿ ಅಂತ ಘೋಷಣೆ ಮಾಡಿ ಯಾಕೆ ಬೇಕು ನಿಮ್ ಯೋಗ್ಯತೆ ಚುನಾವಣೆ ಅಂತ ಕಾರ್ಯಕರ್ತರು ಮಾತಾಡ್ತಾವ್ರೆ ನಿಜವಾಗಿಯೂ ಕಾಂಗ್ರೆಸ್ ಯಾಕೆ ಓಲಿ ಸಂಜಯ್ ಗೌಡ ಬಿಟ್ಟು ಇನ್ಯಾರು ದೊಡ್ಡ ಪ್ರಬಲ ಹೆಸರು ಕೇಳಿ ಬಂದ್ರೆ ಓಕೆ ಪಿ ಜಿ ಆರ್ ಸಿಂಧ್ಯಾ ಅವರು ಕರೆಕ್ಟ್ ಆಕ್ಟಿವ್ ಇಲ್ಲ ಅಲ್ಲಿ ಓಡಾಡ್ತಿಲ್ಲ ಏನೂ ಇಲ್ಲ ಹೆಂಗೆ ಅನ್ನೋ ಪ್ರಶ್ನೆ ಬಟ್ ಪದ್ಮನಾಭನಗರದಲ್ಲಿ ಆರು ಅಶೋಕ್ ಫುಲ್ ಖುಷಿ ಅವ ಬಟ್ ಅವ್ರದ್ದು ಏನೋ ಬೇರೆ ಕಡೆ ಆಚೆ ಇಚ್ಛೆ ಅಂತಿದೆ ಏನು ಎಲ್ ಶ್ರೀನಿವಾಸ್ ಟಿಕೆಟ್ ಆಗ್ಬೋದು ಅಂತೆಲ್ಲ ಚರ್ಚೆ ಇದೆ ಅದನ್ನು ಏಳು ಎಂಟು ದಿನ ಗೊತ್ತಾಗತ್ತೆ ಬಟ್ ಪದ್ಮನಾಭ ನಗರ ಪಾಲಿಟಿಕ್ಸ್ ಮಾತ್ರ ರೋಚಕ ಅಣ ರೋಚಕ ಕಾಂಗ್ರೆಸ್ ಅಲ್ಲಿ ಕಂಗಾಲು ಜೆಡಿಎಸ್ ದಳದಲ್ಲಿ ವಿಜಳ ಅಲ್ಲೇನ್ ಕತೆ ಅಂತ ಮಂಜು ಮತ್ತು ಇನ್ನೊಬ್ ಯಾರೋ ಕಾರ್ತಿಕ್ ಗೌಡ ಹೆಸರು ಹೇಳ್ತಾ ಇದ್ರು ಹಿಂಗೆಲ್ಲ ಇದೆ ಬಟ್ ನೀವು ನಿಮ್ಮ ಪ್ರಕಾರ ವೀಕ್ಷಕರೇ ಪದ್ಮನಾಭ ನಗರ ಪಾಲಿಟಿಕ್ಸ್ ನಲ್ಲಿ ಗೆಲ್ಲೋದು ಯಾರು ಕಾಂಗ್ರೆಸ್ ಬಿಜೆಪಿ ನೋ ಜೆಡಿ ಎಸ್ ಆಪೋ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಎಮ್ ಆಗ್ತಾರೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ತಿಳಿಸಿ ನಮ್ಮದೊಂದು ಕಳಕಳಿ ಇದೆ ವೀಕ್ಷಕರೇ ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಒಂದಷ್ಟು ವಿಶಿಷ್ಟತೆಗಳಿಗೆ ಸಾಕ್ಷಿ ಆಗಬೇಕು ಅರ್ಹರು ವಿಧಾನಸೌಧದ ಮೆಟ್ಟಿಲನ್ನು ಹತ್ತಬೇಕು ಹೀಗಾಗಿ ನಿಮ್ ಕ್ಷೇತ್ರದಲ್ಲಿ ಅರ್ಹರ್ ನೋಡಿ ಹಣಕ್ಕೆ ಮತ್ ಆಮಿಷಗಳಿಗೆ ಬಲಿಯಾಗಬೇಡಿ ನಿಮ್ಮ ಓಟ್ ಮಾರ್ಕಬೇಡಿ ಮಾರ್ಕೋಬೇಡಿ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿಗೆ ಮಾರ್ಕೋಬೇಡಿ ಭಿಕ್ಷಕರಿಗಿಂತ ಕಡೆ ಆಗ್ಬಿಡ್ತೀರಾ ದಿನದ ಲೆಕ್ಕಕ್ಕೆ ಯೋಚನೆ ಮಾಡಿದ್ರೆ ಒಂದ್ ಸಾವಿರ ರೂಪಾಯಿಗೆ ನಿಮ್ ಓಟ್ ಮಾರ್ಕೊಂಡ್ರೆ ನೀವು ಎಪ್ಪತ್ತು ಪೈಸಿಗೆ ಮಾರ್ಕೊಂಡಂಗೆ ಮುನ್ನೂರ ಅರವತ್ತೈದು ದಿನ ಇಂಟು ಐದು ವರ್ಷ ಹೌದು ಅಲ್ವಾ ಹೌದು ಏನಾಗತ್ತೆ ನಿಮ್ಗೆ ನೀವು ಎಪ್ಪತ್ ಪೈಸಕ್ ಅರವತ್ ಪೈಸಕ್ಕೂ ಮಾರ್ಕಂಡಂಗೆ ನೀವು ಎರಡ್ ಸಾವಿರ ರೂಪಾಯಿ ಓಟ್ ಹಾಕದ್ರ ಒಂದು ಕಾಲ್ ರೂಪಾಯಿ ಮಾರ್ಕ್ ಕಡುವ ರೂಪಾಯಿಗೆ ಐದ್ ರೂಪಾಯಿ ಕೊಟ್ರೆ ಹಿಂಗ್ ನೋಡ್ತಾರ ಕೆಕರಿಸ್ಕೊಂಡು ವೀಕ್ಷಕರು ಮತ್ ಇವ್ರಲ್ಲ ನೀವು ದಿನಕ್ಕೆ ಒಂದು ಕಾಲ್ ರೂಪಾಯಿಗೆ ಎಪ್ಪತ್ ಪೈಸಕ್ಕೆಲ್ಲ ಮಾರ್ಕ್ ಆಗ್ಬಿಟ್ರ ಅದ ತೆಗೆದು ಮಕದ್ ಮೇಲೆ ಸೇರಿ ಕೊಟ್ಟವನಿಗೆ ಸೀರೆ ಕೊಟ್ಟವನಿಗೆ ಕುಕ್ಕರ್ ಕೊಟ್ಟವನ್ಗೆ ಮಿಕ್ಸಿ ಕೊಟ್ಟವನಿಗೆ ಅಂದ್ರೆ ನಿಮ್ಮನ್ನ ಪ್ರತಿ ವರ್ಷ ಹಿಂಗೆ ಪ್ರೀತಿ ಮಾಡಿ ಅಬ್ದಲ್ ಕೊಡ್ತಿದ್ರೆ ಪಾಪ ಈಸ್ಕಳಿ ಕಂಟಿನ್ಯೂ ಆಗಿದ್ರೆ ಎಲೆಕ್ಷನ್ ಟೈಮ್ಗೆ ಕೊಡಕ್ ಬಂದಿರೋ ತಾಗ್ ತಾಗ್ ಹೊಡೆದ್ ಕಳ್ಸಿ ಹೇಳ್ತೀನಿ ಕುಕ್ಕರ್ ಅಂಡಲ್ಲಿ ಏನ್ ಕೊಡ್ತಾರ ತೆಗೆದ್ ಒಡಿರಿ ಹೇಳ್ತೀನಿ ಅಂತ ಕೇಳಿ ಎಮ್ ಎಲ್ ಗೆದ್ದು ಏನು ಕೆಲಸ ಮಾಡುದು ಎಲೆಕ್ಷನ್ ಟೈಮ್ ಅಲ್ಲಿ ಹಂಚಕ್ಕೆ ಬಂದಿದ್ರೆ ನಿಮ್ಮನ್ನ ಓಲೈಕೆ ಮಾಡ್ಕೊಳಕ್ಕೆ ತೆಗೆದು ಮಕದ್ ಮೇಲೆ ಸೇರಿ ಪಾಠ ಕಲಿತಾರೆ ಎಸ್ ವೀಕ್ಷಕರೇ ಪ್ರತಿ ವರ್ಷ ಕೊಡ್ತಾ ಇದ್ರೆ ನೋಡಿ ನಿಮ್ದು ಅವ್ರದ್ದು ಸಂಬಂಧ ನಮ್ದೇ ಮಧ್ಯೆ ಕರೆಕ್ಟ್ ಅಲ್ವಾ ಅರ್ಹ ವಿಧಾನಸೌಧದ ಮೆಟ್ಲನ್ನ ಹತ್ತಬೇಕು ಈ ಸಲ ಹೀಗಾಗಿ ಸೂಕ್ತವಾದ ಅಭ್ಯರ್ಥಿಯನ್ನ ಪಕ್ಷ ಮತ್ತು ಯಾವುದೇ ಜಾತಿಯನ್ನು ಬಿಟ್ಟು ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದ ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ